earrings. So, can you take a word for me? I don't know. Like, I'm. See, usually those who are concentrating on their work, trying to do something life, right? ಅವರು ಬೇರೆಯವ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಂಥವ್ರು ಯಾರೇ ಇರೋ. ನಿಮ್ಮ ಕೆಲಸದಲ್ಲಿ ನೀವು ಶ್ರದ್ಧೆಯಿಂದ ಕಾನ್ಸಂಟ್ರೇಟ್ ಮಾಡ್ಕೊಂಡು ಫೋಕಸ್ ಮಾಡ್ಕೊಂಡು ಕೆಲಸದಲ್ಲಿ ಬಿಸಿ ಇದ್ದಾಗ ಬೇರೆಯವ್ರು ಯಾರೋ ಏನೋ ಅಂದ್ರು ಅಥವಾ ಏನೋ ತೊಂದರೆ ಕೊಡೋಕೆ ಪ್ರಯತ್ನ ಪಟ್ಟು ಕೆಲವು ಸತಿ ರಿಯಾಕ್ಟ್ ಮಾಡ್ಬಿಟ್ಟು ರೆಸ್ಪಾಂಡ್ ಮಾಡ್ಬಿಡ್ತೀವಿ, ರಿಯಾಕ್ಟ್ ಮಾಡ್ಬಿಡ್ತೀವಿ. ಸೊ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದನ್ನೇ ಗ್ರಜ್ಜಾಗಿ ಇಟ್ಕೊಂಡು ಅದನ್ನೇ ಜಿಟ್ಕೊಂಡು ಟೈಮು ಎನರ್ಜಿ ಅದ್ರ ಮೇಲೆ ವೇಸ್ಟ್ ಮಾಡೋದಲ್ಲ ಅರ್ಥನೇ ಇಲ್ಲ. ಆಯ್ತು ಆ ಕೆಟ್ಟಗಳಿಗೆ ಅಂತ ಸರಿ ಹೋಗಿಲ್ಲ, ಜೆಲ್ಲಾಗಿಲ್ಲ, ನಮ್ಮ ಎನರ್ಜಿ ಮ್ಯಾಚ್ ಆಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಯಾರ ಜೊತೆ ಚೆನ್ನಾಗಿರೋಕ್ಕಾಗಲ್ಲ, ಎಲ್ಲಾರು ಮೆಚ್ಚಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಸರಿ ಹೋಗುತ್ತೆ, ಸರಿ ಹೋಗಲ್ಲ, ಆಗಿಲ್ಲ ಬಿಟ್ಟಕ್ಕೆ ನೀವು ನಮಗೆ ಸೆಟ್ ಆಗಿಲ್ಲ ಬಿಟ್ಟಾಗ ಹೋಗ್ತಾರೆ ಮುಂದೆ ಅಷ್ಟೇ. ನೀನೇನು ನನ್ನ ಕೆಲಸ ಇಷ್ಟ ಆಗಿಲ್ಲ ಅಥವಾ ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಥವಾ ಏನು ಕೆಲಸ ಮಾಡ್ತಾ ಇಲ್ಲ, ಅದೇ ಏನಿಲ್ಲ ಇವ್ರಿಗೆ ಅಷ್ಟು ಸೈಟ್ ಸಿಕ್ಕಿದೆ ಅನಿಸ್ತೀಯ, ಇಟ್ಸ್ ಯೋರ್ ನಿಮ್ಮ ಯೋಚನೆ, ನಿಮ್ಮ ಒಪಿನಿಯನ್, ಇಟ್ಸ್ ಗುಡ್ ಫಾರ್ ಯು. ನೀವು ಇಷ್ಟು ಇಟ್ಕೊಂಡು ನಾನು ಇಟ್ಕೊಳ್ಳಿ ಅಷ್ಟೇ, ನೀವು ಹಾಳು ಮಾಡಕ್ಕೆ ಬಂತು ಅಂದ್ರೆ ಆಸ್ ಐ ಕೌಂಟ್ ನಾನು ಅಷ್ಟೇ ಆಯ್ತು, ಕ್ರಮ ನಿಮ್ಗೆ ಯಾರು ಏನು ಮಾಡ್ತಾರೆ. ಸೊ ಹಾಗಾಗಿ ನಾನು ಬೇರೆಯವ್ರ ಬಗ್ಗೆ ನನ್ನ ಮೈಂಡಲ್ಲಿ ನಾನು ಆದಷ್ಟು ಯಾರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡಿದ್ರೆ ಎಲ್ಲರೂ ನಾನು ಇಷ್ಟಪಡಲ್ಲ, ಎಲ್ಲರೂ ನಾನು ಇಷ್ಟಪಡ್ತೀನಿ, ಎಲ್ಲರೂ ಮಾಡಿದ ಕೆಲಸಕ್ಕೂ ನಾನು ದ್ವೇಷ ಅಂತೀನಿ, ಸಭಾಷ್ ಅಂತೀನಿ ಅಂದ್ರೆ ಸುಳ್ಳಾಗುತ್ತೆ, ಟೋಟಲಿ ಸುಳ್ಳಾಗುತ್ತೆ. ಸೊ ಹಾಗಾಗಿ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಇಷ್ಟ ಆಗಿಲ್ಲ ಅಷ್ಟೇ, ಬಟ್ ಅವ್ರು ತೊಂದರೆ ಕೊಡೋಕ್ಕೋಗಲ್ಲ, ಅವ್ರ ಬಗ್ಗೆ ಇಂದ ಕೇಳಕ್ ಹೋಗಲ್ಲ, ಅದನ್ನ ಒತ್ತು ಕೊಡಕ್ ಹೋಗಲ್ಲ, ಅದನ್ನ ಅಂತೂ ಕಳೆದ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳ ಬಗ್ಗೆ, ಯಾಕೆಂದ್ರೆ ಹೆಣ್ಮಕ್ಳಿಗೆ ಭಯಾನಕ ಚಾಲೆಂಜಸ್ ಈ ಜಗತ್ತು. ವೆನ್ ಯು ಆರ್ ಟ್ರೈಂಗ್ ಟು ಡೂ ಸಮ್ಥಿಂಗ್, ಬರೀ ನೀವು ಹೆಣ್ಮಕ್ಳ ಜೊತೆ ಮಾತ್ರ ಕಾಂಪೀಟ್ ಮಾಡ್ತೀರ, ಜೈಗ್ಯಾಂಟಿಕ್ ಆಗಿ ಬೆಳೆದು ನಿಂತಿದ್ದಾರೆ ಮೇಲ್ ಡಾಮಿನೇಟೆಡ್ ಸೊಸೈಟಿ, ಅವ್ರಗಳ ಜೊತೆ ಬೇರೆ ಬೈಕ್ ಮಾಡಬೇಕು. ಸೊ ಹಾಗಾಗಿ ಯುದ್ಧ ನಮಗೆ ಡಬಲ್ ಯುದ್ಧ. ಸೊ ಆ ಯುದ್ಧದಲ್ಲಿ ಆದಷ್ಟು ಬೇರೆ ಹೆಣ್ಮಕ್ಳಿಗೆ ಕಾಲು ಸಿಕ್ಕಿ ಅವ್ರಿಗೆ ಎಲ್ಲರೂ ಮಾಡೋದು ನಮಗೆ ನಾವೇ ರೆಸ್ಪೆಕ್ಟ್ ಕೊಟ್ಟಿದ್ದೀವಿ, ಹೆಣ್ಮಕ್ಳಿಗೆ ಹೆಣ್ಮಕ್ಳು ರೆಸ್ಪೆಕ್ಟ್ ಕೊಟ್ಟಿದ್ದೀವಿ. ಬಟ್ ಅದನ್ನ ಇಲ್ಲಿಂದ ಎಲ್ಲಾನು ಹೆಣ್ಮಕ್ಳನ್ನ ಉಳಿತಾ ಹೋಗ್ತೀನಿ, ಎಲ್ಲಾರು ಏನ್ ಮಾಡೋದನ್ನ ಲೈಕ್ ಆಗ್ತೀನಿ ಅಂತ. ಯು ನೀಡ್ ಟು ಡೂ ದಟ್, ಇಟ್ಸ್ ಟೋಟಲ್ ಫೈನ್. ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ರೆ ಹಾಕಿ, ನಿಮ್ಗೆ ಈ ನಿಜವಾಗ್ಲೂ ಮಾಡಿ ಇಷ್ಟ ಆಯ್ತು ಅಂತ ಏನ ಅನ್ಸಿದ್ರೆ ಹೋಗ್ಲಿ, ಮನ್ಸಾರ ಹೋಗ್ಲಿ, ಬೇರೆಯವ್ರನ್ನ ಹೋಗೋದು ಮುಖ್ಯ. ಬಟ್ ಇಷ್ಟ ಆಗಲ್ಲ ಅಂದ್ರೆ ಇಟ್ಸ್ ಟೋಟಲಿ ಫೈನ್, ತೊಂದರೆ ಕೊಡಕ್ ಹೋಗ್ಬಿಡಿ, ಅಡ್ಡ ಬರಕ್ ಹೋಗ್ಬಿಡಿ, ಅಷ್ಟು ಮಾತ್ರ ಮಾಡಕ್ ಪ್ರಯತ್ನ ಪಡ್ತೀನಿ. ಸೊ ಹಂಗಾಗಿ ರೈಟ್ ನೌ ನನ್ನಲ್ಲೂ ಸಹ ಇಮೋಷನ್ಸ್ ಏನಿದೆ ಅಂತ ಯೋಚನೆ ಮಾಡಕ್ಕೋದ್ರೂ ಆ ಇಮೋಷನ್ಸ್ನ ನಾನು ಯುನೋ ಐ ಕ್ಯಾನ್ ಕಟ್ ಡೌನ್, ಐ ಕ್ಯಾನ್ ಮೇಕ್ ಮೈ ಎನಿಮೀಸ್ ಯು ಕೆನಾಟ್ ಟಾಕ್ ಸ್ಟಾಪ್ ಅಂತ ಹೇಳಷ್ಟು ಒಂದು ನಾನು ಟ್ರೈಂಗ್ ಟು ಫಿಗರ್ ಔಟ್ ಇನ್ ಮೈ ಸೆಲ್ಫ್. ನೀವು ಮದರ್ ಆದ್ಮೇಲೆ ನಿಮ್ಮ ಮದರ್ ಕೊಟ್ಟ ಬೆಸ್ಟ್ ಫಸ್ಟ್ ಗಿಫ್ಟ್ ನಮ್ಮ ಮನೆ ಇಲ್ಲ ಗಿಫ್ಟ್ ಅಂದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮೆಟೀರಿಯಲ್ ಎಷ್ಟು ಕಮ್ಮಿ, ನಾವೆಲ್ಲ ಯಾರು ಏನು ಏನು ಕೊಡಕ್ಕೆ ಹೋಗಲ್ಲ, ನಮ್ಮ ಅಪ್ಪ ಅಮ್ಮ ನಾನು ನನ್ನ ತಮ್ಮ ಇಷ್ಟು ಜನ ಹಂಗೇನೆ ತೀರಾ ಮೆಟೀರಿಯಲ್ ಸಿಕ್ಕಂತೂ ಅಲ್ಲ, ನಾವು ಗಿಫ್ಟ್ ಕೊಡೋದು ಅವೆಲ್ಲ ತುಂಬಾ ಕಮ್ಮಿ, ವಿಪರೀತ ಕಮ್ಮಿ. ಸೊ ಹಂಗಾಗಿ ನಮ್ಮ ಅಮ್ಮ ಅಂತೂ ಪಾಪ ಎಷ್ಟು ಅವ್ರನ್ನವ್ರು ತ್ಯಾಗ ಮಾಡ್ತಿರ್ತಾರೆ ಅಂತಂದ್ರೆ ಅವ್ರಿಗೇನು ಅವ್ರು ಕೊಡೋ ಆಶೀರ್ವಾದನೇ ಐತಿ ವಸ್ತು ಏನು ನಮ್ಮ ಅಮ್ಮ. ನಮ್ಮ ಅಮ್ಮ ಏನಂತ ಕೊಟ್ಟ ನನ್ಗೆ ನಿಮ್ಮ ಅಮ್ಮ ನನಗೆ ನಾನೇನು ಕೊಟ್ಟೇ ಇದ್ದೇನೆ ಏನು ಬಿಟ್ಕೊಳೋ ನಿಮ್ಮ ಹಸ್ಬೆಂಡ್ ನಿಮ್ಮ ಮದರ್ ಅಂತ ಮದರ್ ಅಂತ ಗೊತ್ತಂದ್ರೆ ಮಗು ಆದ್ಮೇಲೆ
ಅವನಂತೂ ಏನೂ ಇಲ್ಲ ಏನ್ ಬೇಕೋ ನಿನ್ನೆ ತಂದು ನೀನೆ ತಗೊಂಡ ಫಸ್ಟ್ ಆಫ್ ಆಲ್ ಇದು ಫಿನಾನ್ಷಿಯಲಿ ನನ್ಗಂತೂ ಎಷ್ಟು ಎಷ್ಟಿದೆ ನಮ್ಮ ಹತ್ರ ಏನಿದೆ ಏನು ಗೊತ್ತಿಲ್ಲ ಹ್ಯಾಂಡಲ್ಸ್ ಎವ್ರಿಥಿಂಗ್ ಹಿ ಹ್ಯಾಂಡಲ್ಸ್ ಯಾವ ಲೆವೆಲ್ಗೆ ಅಂತಂದ್ರೆ ಐ ಆಮ್ ಸೋ ಡಿಪೆಂಡೆಂಟ್ ಆನ್ ಮೈ ಹಸ್ಬೆಂಡ್ ಫಾರ್ ಎವ್ರಿಥಿಂಗ್ ಐ ಡಿಪೆಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಐ ರಿಯಲೈಸ್ ನೌ ದಟ್ ಇಲ್ಲ ಅಷ್ಟೊಂದು ಮಟ್ಟ ಡಿಪೆಂಡ್ ಆಗ್ಬಾರ್ದು ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್ ಪಾಸ್ವರ್ಡ್ ಇಂದ ಹಿಡಿದು ಎಲ್ಲ ಗೊತ್ತಿಲ್ಲ ನನಗೆ ಯಾವ್ದು ನಂದು ಪಾಸ್ವರ್ಡ್ ಏನು ಇಲ್ಲ ಹಿಂಗೆ ಅಂತಂದ್ರೆ ನಂದು ಪಾಸ್ವರ್ಡ್ ನಾನೇ ಅವನ ಕೇಳಬೇಕು ಆಮೇಲೆ ಈ ಪಾಸ್ವರ್ಡ್ ಏನಿದ್ರು ಹೇಳು ಅಂತ ನಾನೇನೋ ಒಂದು ಡಿಲೀಟ್ ಆಯ್ತೋ ಇನ್ನೊಂದ್ ಆಯ್ತಾ ಮತ್ತೊಂದ್ ಆಯ್ತು ಆ ಲೆವೆಲ್ಗೆ ಸೊ ಹಂಗಾಗಿ ನಿಂಗೇನೋ ಬೇಕಾದ್ರೆ ಹಿಂಗೆಲ್ಲ ಏನೋ ತಗೋತಿ ಅಂತ ವಿಚಿತ್ರ ನಮ್ಮ ಮನೆಯಲ್ಲಿ ಆ ಲೆವೆಲ್ಗೆ ಕಂಫರ್ಟ್ ಝೋನ್ ಬೆಳೆದ್ಬಿಟ್ಟಿದೆ ನನ್ ಮಗಳಿಗೂ ಅಷ್ಟೇ ಹಂಗೆ ಆಗೋಗಿದೆ ಬಟ್ ಎನಿವೆ ಅವಳಿಗೆ ನಾನ್ ತುಂಬಾ ಗಿಫ್ಟ್ ಕೊಡ್ತೇನೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೇನೆ ತುಂಬಾ ಕೊಡ್ತೇನೆ ಐ ಬಿಕಾಸ್ ಮೇಬಿ ನನ್ಗೆ ಯಾವ್ದು ಸಿಕ್ಕಿರಲ್ಲ ಸೊ ಐ ಮೇಬಿ ಐ ವಾಂಟ್ ಟು ಮೇಕ್ ಶೂರ್ ದಟ್ ಮೈ ಡಾಟರ್ ಗೆಟ್ಸ್ ಆಲ್ ದಿ ಸರ್ಪ್ರೈಸ್ ಕೊನೆಯದಾಗಿ ಮತ್ತೆ ಹೈ ಅಂದ್ರು ಹಾಂ and very natural bond we have with our children and we are no even views are no being on the time for so tumma tale kesko hoguri ama padin madana sari idha idva adene kesko hoguri as a human being you should be happy and when you are happy your children are happy so nothing to do with perfection it's about how you know peaceful and happy are you be yourself so that is what matters ella amandru nikirodene nan kade nan hellebeka ant helu thank you so much thank you Nandini so sweet of you and nim prashne nan thumba ishta aitu and all the best nimma channel ge hage